ಈತ ಐನಾತಿ ಅಂದ್ರೆ ಐನಾತಿ ಕಳ್ಳ. ಜಗತ್ತಿನಲ್ಲಿ ಎಲ್ಲಿ ಹುಡುಕಿದ್ರು ಕೂಡ ಈ ತರದಂತಹ ಒಬ್ಬ ಕಳ್ಳ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಕಳ್ಳತನ ಮಾಡೋದಕ್ಕೆ ಯೂಟ್ಯೂಬೇ ಇವನ ಗುರು. ಪೊಲೀಸ್ ಸ್ಟೇಷನ್ ಮುಂದೆಯೇ ಈತನ ವಾಸ, ಮನೆ ಮುಂದಿರುವಂತಹ ಪೊಲೀಸರೇ ಇವನ ಚಡ್ಡಿ ದೋಸ್ತಗಳು. ಮನೆಯ ಬೀಗವನ್ನ ಒಡೆದು ಕಳ್ಳತನ ಮಾಡಿ ಬಂದು ಸ್ಟೇಷನ್ ಎದುರಿಗೆ ಇರ್ತಾ ಇದ್ದ. ಇನ್ನು ಪೊಲೀಸರ ಜೊತೆಗೂ ಕೂಡ ಕದ್ದ ಮನೆಗೆ ಹೋಗಿ ಅಲ್ಲಿಗೆ ವಿಸಿಟ್ ಮಾಡಿ ಬರ್ತಾ ಇದ್ದಂತಹ ಖತರ್ನಾಕ್ ಕಳ್ಳ ಈತ. ಬೆಂಗಳೂರಿನಲ್ಲಿ ಯೂಟ್ಯೂಬ್ ಕಳ್ಳ ಸುನೀಲ್ ಅಲಿಯಾಸ್ ತಮಟೆ ಅರೆಸ್ಟ್ ಆಗಿದ್ದಾನೆ. ಇನ್ನು ಐನಾತಿಯಲ್ಲೂ ಐನಾತಿ ಕಳ್ಳನೊಬ್ಬನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಯೂಟ್ಯೂಬ್ ಕಳ್ಳ ಸುನೀಲ್ ಅಲಿಯಾಸ್ ತಮಟೆನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಈತ ಕಳ್ಳತನ ಮಾಡಿ ಬಂದು ಮನೆಯ ಬೀಗವನ್ನು ಒಡೆದು ಮನೆಯಲ್ಲಿ ಕಳ್ಳತನ ಮಾಡಿ ಅದೇ ಪೊಲೀಸ್ ಸ್ಟೇಷನ್ ಎದುರಿಗೆ ಇರ್ತಾ ಇದ್ದ. ಇನ್ನು ಅದೇ ರೀತಿಯಾಗಿ ಪೊಲೀಸರ ಜೊತೆಗೂ ಕೂಡ ಸೇರಿಕೊಂಡು ಯಾವ ಮನೆಯಲ್ಲಿ ಕಳ್ಳತನ ಮಾಡಿರ್ತಿದ್ದ ಆ ಮನೆಗೂ ಹೋಗಿ ಬರ್ತಿದ್ದ. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಈತ ಅದೇ ಐನಾತಿ ಕಳ್ಳ. ಕಳ್ಳರಲ್ಲೂ ಕೂಡ ಭಯಂಕರ ಕಳ್ಳ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಅದರಲ್ಲೂ ಯಾರ ಮನೆಯಲ್ಲಿ ಕಳ್ಳತನವನ್ನು ಮಾಡ್ತಾ ಇದ್ದ ಅದೇ ಮನೆಗೆ ಪೊಲೀಸರ ಜೊತೆಗೂಡಿ ಆತ ಆ ಮನೆಗೆ ವಿಸಿಟ್ ಮಾಡಿ ಬರ್ತಾ ಇದ್ದ. ಇನ್ನು ಅದೇ ರೀತಿಯಾಗಿ ಇದೀಗ ಪೊಲೀಸರು ಈತನನ್ನು ಅರೆಸ್ಟ್ ಮಾಡಿದ್ದಾರೆ. ಯೂಟ್ಯೂಬೇ ಕಳ್ಳತನ ಮಾಡೋದಕ್ಕೆ ಈತನ ಗುರು. ಅದೇ ರೀತಿಯಾಗಿ ಪೊಲೀಸ್ ಸ್ಟೇಷನ್ ಮುಂದೆಯೇ ಈತನ ವಾಸ, ಪೊಲೀಸ್ ಸ್ಟೇಷನ್ ಮುಂದೆಯೇ ಈತ ವಾಸ ಮಾಡ್ತಾ ಇದ್ದ. ಅದೇ ರೀತಿಯಾಗಿ ಮನೆ ಮುಂದೆ ಇರುವಂತಹ ಪೊಲೀಸರೇ ಈತನ ಚಡ್ಡಿ ದೋಸ್ತಗಳು. ಮನೆ ಬೀಗವನ್ನು ಒಡಿತಾ ಇದ್ದ, ಆ ಮನೆಯನ್ನು ಕಳ್ಳತನ ಮಾಡ್ತಿದ್ದ. ಅದಾದ ಬಳಿಕ ಆತ ಸ್ಟೇಷನ್ ಎದುರಿಗೆ ಇರ್ತಾ ಇದ್ದ. ಇನ್ನು ಈ ತಮಟೆ ಸ್ಟೋರಿಯನ್ನು ಕೇಳಿದ್ರೆ ನೀವೇ ದಂಗಾಗಿ ಬಿಡ್ತೀರಿ. ಪೊಲೀಸ್ ಸ್ನೇಹಿ ಕಳ್ಳ ಪೊಲೀಸರ ಕೈಗೆ ಸಿಕ್ಕಿ ಬಿದ್ದಿದ್ದೆ ರಣರೋಚಕ. ಪೊಲೀಸ್ ಠಾಣೆ ಮುಂದೆ ಮನೆಯನ್ನ ಕೂಡ ಈ ಕಳ್ಳ ಮಾಡಿಕೊಂಡಿದ್ದ. ಕ್ರೈಮ್ ಪೊಲೀಸರ ಜೊತೆಯಲ್ಲಿ ಫ್ರೆಂಡ್ಶಿಪ್ ಮಾಡಿ ಅವರ ಟೆಕ್ನಿಕ್ಗಳನ್ನು ತಿಳಿದುಕೊಂಡಿದ್ದ. ಯೂಟ್ಯೂಬ್ ನೋಡಿ ಬೀಗ ಹಾಕಿದ ಮನೆಗಳನ್ನು ಕಳ್ಳತನ ಮಾಡ್ತಾ ಇದ್ದ. ಕದ್ದ ಬಳಿಕ ಸಾಕ್ಷಿಗಳನ್ನು ಹೇಗೆ ನಾಶ ಮಾಡಬೇಕು ಅಂತ ಕೂಡ ಯೂಟ್ಯೂಬ್ ನೋಡಿ ಈ ಕಳ್ಳ ಕಲ್ತಿದ್ದ. ಇನ್ನು ಅದೇ ರೀತಿಯಾಗಿ ಕಳ್ಳತನ ಮಾಡ್ತಾ ಇದ್ದ. ಕಳ್ಳತನ ಮಾಡಿದ ಬಳಿಕ ಯಾವುದೇ ಒಂದು ಸಾಕ್ಷಿಗಳನ್ನು ಕೂಡ ಮನೆಯಲ್ಲಿ ಉಳಿಸ್ತಾ ಇರಲಿಲ್ಲ. ಸಾಕ್ಷಿಗಳಲ್ಲೆಲ್ಲೂ ಕೂಡ ನಾಶ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗ್ತಾ ಇದ್ದ. ಆಮೇಲೆ ಕಳ್ಳತನ ಆದ ಮನೆಗೆ ಪೊಲೀಸರ ಜೊತೆಗೇ ಹೋಗ್ತಾ ಇದ್ದ. ಪೊಲೀಸರ ಚಲನವಲನ ಅಬ್ಸರ್ವ್ ಮಾಡಿ ಅಲರ್ಟ್ ಆಗಿರ್ತಿದ್ದ ಈ ಆಸಾಮಿ ಮನೆ ಕಳ್ಳತನ ಮಾಡುವಾಗ ರೆಡ್ ಹ್ಯಾಂಡ್ ಆಗಿ ಈ ತಮಟೆ ಸಿಕ್ಕಿಬಿದ್ದಾನೆ. ತಮಟೆಯನ್ನು ನೋಡಿ ಮೈಕೋ ಲೇಔಟ್ ಪೊಲೀಸರು ಒಮ್ಮೆಲೆ ಶಾಕ್ ಆಗಿದ್ದಾರೆ. ಯಾಕಂದರೆ ಅವರ ಜೊತೆಯಲ್ಲೇ ಇರ್ತಾ ಇದ್ನಲ್ವ, ಆಗಾಗ ಹೊರಗಡೆ ಸಿಗ್ತಾ ಇದ್ದ, ಮಾತನಾಡಿಸ್ತಾ ಇದ್ದ. ಅದೇ ರೀತಿಯಾಗಿ ಎಲ್ಲೆಲ್ಲಿ ಕಳ್ಳತನ ಆಗಿರುತ್ತೆ ಅಲ್ಲಿಗೆ ಹೋಗಿ ವಿಸಿಟ್ ಕೂಡ ಮಾಡ್ತಾ ಇದ್ದ. ಪೊಲೀಸರ ಜೊತೆಗೆ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದ. ಹೀಗಾಗಿ ಪೊಲೀಸರು ಏಕಾಏಕಿ ಶಾಕ್ ಆಗ್ತಾರೆ. ಜೊತೆಗಿದ್ದೇ ನಮಗೆ ಚೊಳ್ಳೆ ಹಣ್ಣು ತಿನ್ನಿಸ್ಬಿಟ್ನಲ್ಲ ಅಂತ ಖಾಕಿ ಪಡೆ ಕಂಗಾಲಾಗಿದೆ. ಇನ್ನು ಅದೇ ರೀತಿಯಾಗಿ ಶೋಕಿ ಕೂಡ ಬಹಳಷ್ಟು ಜೋರಾಗಿತ್ತು ಈತನದ್ದು. ಅದೇ ರೀತಿಯಾಗಿ ನೋಡ್ತಾ ಇದ್ದೀರಿ ಆತನ ಬೈಕು, ಆತನ ಲಿವಿಂಗ್ ಸ್ಟೈಲು ಇದೆಲ್ಲವೂ ಕೂಡ ಬಹಳಷ್ಟು ಶೋಕಿಯಾಗಿತ್ತು. ಇನ್ನು ಅದೇ ರೀತಿಯಾಗಿ ಯಾವ ಪೊಲೀಸರ ಒಂದು ಪೊಲೀಸರಿಂದ ಅಂತರವನ್ನು ಕಾಯ್ದುಕೊಳ್ಬೇಕಾಗಿತ್ತು ಅದೇ ಪೊಲೀಸರ ಜೊತೆಯಲ್ಲಿ ಸ್ನೇಹವನ್ನು ಕೂಡ ಮಾಡಿಕೊಂಡಿದ್ದ. ಪೊಲೀಸ್ ಸ್ಟೇಷನ್ ಎದುರುಗಡೆನೇ ಮನೆ, ಅದೇ ಮನೆಯಲ್ಲಿ ವಾಸ ಮಾಡ್ತಾ ಇದ್ದ. ಅದಾದ ಬಳಿಕ ಯೂಟ್ಯೂಬ್ ನೋಡಿ ಯಾವ್ಯಾವ ಬೀಗಗಳನ್ನು ಹೆಂಗೆಂಗಪ್ಪ ಹೊಡೆಯೋದು ಇದನ್ನೆಲ್ಲ ನೋಡಿಕೊಂಡು ಕಳ್ಳತನ ಮಾಡ್ತಾ ಇದ್ದ.